ಗ್ಯಾಂಗ್ ಬೇರೆ ಕಟ್ಟಿದ್ದೀರ ಅನ್ಸುತ್ತೆ. ಹೌದು, ಹೊಸ ಗ್ಯಾಂಗ್ ಮಾರಿಗೋಲ್ಡ್. ಎಸ್, ಆ ಗ್ಯಾಂಗ್ ಬಗ್ಗೆ ಹೇಳಿದ್ರೆ ಯಶ್ ಶೆಟ್ಟಿ ಅವರು ಇದ್ದಾರೆ, ಕಾಕ್ರೋಚ್ ಯಶ್ ಶೆಟ್ಟಿ ಕಾಕ್ರೋಚ್ ಸುದ್ದಿ ಅವರು, ಮತ್ತೆ ವಜ್ರಂಗ್ ಅವರು ಇದ್ದಾರೆ. ಸೊ ಒಂದು ಸೂಪರ್ ಆಗಿದೆ ಅಂದ್ರೆ, ನಾನು ವರ್ಕ್ ಮಾಡಿರೋಂಥ ಪ್ರಾಜೆಕ್ಟಲ್ಲಿ ಯೂಶ್ವಲಿ ಇವಾಗ ಲಕ್ಕಿ ಮ್ಯಾನ್ ಆಗಿರ್ಬೋದು, ಅದರಲ್ಲಿ ಹೀರೋ ಹೀರೋಯಿಂದ ಇರುತ್ತೆ, ಫ್ರೆಂಡು ಇರ್ತಾರೆ. ಬಟ್ ಇಲ್ಲಿ ಈ ನಾಲ್ಕು ಜನ ಸೇರಿ ಒಟ್ಟಲ್ಲಿ ಆಲ್ಮೋಸ್ಟ್ ಥ್ರೂ ಔಟ್ ದ ಮೂವಿ ಎಂಡ್ ತನಕನೂ ಆಲ್ಮೋಸ್ಟ್ ನಾಲ್ಕು ಜನ ಒಟ್ಟಿಗೆ ಕಾಣಿಸ್ಕೊಳ್ತೀವಿ. ಅದು ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇವ್ರ ಜೊತೆ ಕೆಲಸ ಮಾಡೋದು. ಮಾರಿ ಅವತಾರ ಏನಾದರೂ ಆಗ್ತಿದ್ರು? ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ, ಕೃಷ್ಣನ ಅವತಾರದಲ್ಲಿ ಯುದ್ಧ ಸಾಕ್ತಿರೋ ಮಹಾಭಾರತದ ಹತ್ರ ಇಲ್ಲ, ಆ ಥರದ್ದೇನಿಲ್ಲ. ಬಟ್ ಆದರೆ ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಫಾಸ್ಟ್ ಪೇಸ್ ಇಲ್ಲ, ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ ಕ್ರಿಯೇಟ್ ಮಾಡೋವಂಥ ಒಂದು ಸಿನಿಮಾ ಇದು. ಜೊತೆಗೆ ಅಲ್ಲಿ ಏನೋ ಒಂದು ಸ್ವಲ್ಪ ನಡೆದಿರುತ್ತೆ, ಅದನ್ನು ಯಾರು ಮಾಡಿರ್ಬೋದು, ಆ ಥರದ್ದೆಲ್ಲ ಒಂದಷ್ಟು ನಿಮಗೆ ಕ್ಯೂರಿಯಾಸಿಟಿನ ಹುಟ್ಟಿಸುತ್ತೆ. ಸರ್, ಅಂದರೆ ಇಷ್ಟಿನ ಲವರ್ ಬೈ ಕ್ಯಾರೆಕ್ಟರ್ಗಳು ನೋಡಿದ್ದೀವಿ, ಈ ಥರ ಒಂದು ಕತೆ ಆಯ್ಕೆ ಮಾಡೋದಕ್ಕೆ ಯಾವುದು ತುಂಬ ಇಂಪ್ಯಾಕ್ಟ್ ಅನ್ನಿಸ್ತು, ಯಾವುದು ನಿಮಗೆ ಖುಷಿ ಕೊಟ್ಟ ಲೈನ್? ನನಗೆ ಅಂದರೆ ಇದು ಈ ಸಿನಿಮಾ ರಾಘವೇಂದ್ರ ನಾಯಕ್ ಅವರು ನನಗೆ ಹಳೆ ಪರಿಚಯ. ನಾನು ಅವರು ಒಂದು ದೊಡ್ಡ ಬ್ಯಾನರಲ್ಲಿ ಕನ್ನಡ ಚಿತ್ರರಂಗದಲ್ಲೇ ಒನ್ ಆಫ್ ದ ಟಾಪ್ ಬ್ಯಾನರ್ ಅಂತ ಹೇಳ್ಬೋದು. ಅದ್ರ ಜೊತೆ ನಾವು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಎಲ್ಲ ಆಲ್ಮೋಸ್ಟ್ ಫೈನಲೈಸ್ ಆಗಿತ್ತು, ಆಮೇಲೆ ಏನೋ ಕಾರಣಾಂತರಗಳಿಂದ ಮೂವಿ ಟೇಕ್ ಆಫೇ ಆಗಲಿಲ್ಲ. ಸೊ ಹಾಗಾಗಿ ಏನಾಯಿತು, ನಮ್ಮ ಆ ಸ್ಟೋರಿನ ತುಂಬ ಚೆನ್ನಾಗಿದೆ, ಆ ಸ್ಟೋರಿ ರೈಟ್ಸು ಪ್ರೊಡ್ಯೂಸರ್ ಹತ್ರನೇ ಉಳ್ಕೊತ್ತು. ಸೊ ಆಮೇಲೆ ರಾಘು ಅವ್ರ ಹತ್ರ ಬನ್ನಿ ರಾಘು ಬೇರೆ ಏನಾದ್ರು ಮಾಡೋಣ ಅಂತ ಹಾಗೆ ನಾವು ಸುಮಾರು ಸತಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆವಾಗ ಈ ಥರ ನನ್ನ ಹತ್ರ ಒಂದು ಲೈನ್ ಇದೆ, ಇದು ಕೇಳಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು. ಸೊ ನನಗೆ ಆ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು ಮಾರಿಗೋಲ್ಡ್ ಸಿನಿಮಾದ ಕತೆ ಕೇಳಿದಾಗ. ಜೊತೆಗೆ ನನಗೆ ಗೊತ್ತಿತ್ತು ರಾಘು ಅವ್ರ ಟ್ಯಾಲೆಂಟ್, ಹಿ ಇಸ್ ವೆರಿ ಟ್ಯಾಲೆಂಟೆಡ್, ಆಮೇಲೆ ಹಾರ್ಡ್ ವರ್ಕಿಂಗ್, ಸುಮಾರು ಒಳ್ಳೊಳ್ಳೆ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಡೈರೆಕ್ಟ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ನನಗೆ ಆ ಕಾನ್ಫಿಡೆನ್ಸ್ ಇತ್ತು ಇವ್ರು ಮಾಡೇ ಮಾಡ್ತಾರೆ ಚೆನ್ನಾಗಿ ಅಂತ. ಸೊ ಹಾಗೆ ನಮ್ಮ ಲಕ್ಕಿಗೆ ರಘುವರ್ಧನ್ ನಮ್ಮ ಪ್ರೊಡ್ಯೂಸರು, ಅವರು ಕೂಡ ನಿರ್ದೇಶಕರು, ಅವರು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಈಗ ಫಸ್ಟ್ ಟೈಮು ಪ್ರೊಡ್ಯೂಸರಾಗಿ ಕಾಣಿಸ್ಕೊತಾ ಇದ್ದಾರೆ, ನಿರ್ಮಾಪಕರಾಗಿ. ಸೊ ಅವ್ರಿಗೂ ಗೊತ್ತು, ಅವರು ನಿರ್ದೇಶಕರಾದಾಗ ಹೇಗೆ ಪ್ರೊಡ್ಯೂಸರು ಏನಾದರೂ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಹೇಗಿರುತ್ತೆ ಡೈರೆಕ್ಷನ್ ಟೀಮಿಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಈಗ ಅವರೇ ನಿರ್ಮಾಪಕರಾದಾಗ ನಮಗೇನೇನು ಬೇಕೋ ಎಲ್ಲದನ್ನು ಪ್ರೊವೈಡ್ ಮಾಡಿದ್ರು, ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ಐ ಥಿಂಕ್ ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಡಿಯನ್ಸ್ ನೋಡಿ ಹೇಳಬೇಕು. ಮೇಡಮ್, ನೀವು ಅಂದರೆ ನೀವು ಈ ಸಿನಿಮಾ ಸೆಲೆಕ್ಟ್ ಆಗಕ್ಕೆ ಮುಂಚೆ ಇನ್ನು ಬಿಗ್ ಬಾಸ್ಗೆ ಹೋಗಿರಲಿಲ್ಲ? ಇಲ್ಲ, ಈ ಸಿನಿಮಾ ನಾವು 2-3 ವರ್ಷದ ಹಿಂದೆನೇ ಶೂಟ್ ಮಾಡಿರೋದು. ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ತುಂಬ ಟ್ರೆಂಡಲ್ಲಿ ಕೂಡ ರೈಟ್. ಸೊ ಇದ್ರ ಮುಂಚೆ ನಾನು ಮಾಡಿರೋ ಯಾವ ಮೂವಿಯಲ್ಲೂ ನಾನು ಈ ಥರ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ನಂಗೆಲ್ಲರೂ ಹೇಳ್ತಿದ್ರು ಒಂದು ಸ್ವಲ್ಪ ಏನೋ ಗ್ಲ್ಯಾಮರ್ ಅಂದರೆ ಇನ್ನು ತೀರಾ ಅಂದರೆ ಇವಾಗ ಲಕ್ಕಿ ಮ್ಯಾನ್ ಚಾರ್ಲಿ ಇದರಲ್ಲೆಲ್ಲ ನಾನು ಒಂಥರ ಸಬ್ಟಲ್ ಆಗಿದ್ದೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತೀನಿ. ಅಫ್ಕೋರ್ಸ್ ನಾನು ಪಾತ್ರ ಸೆಲೆಕ್ಟ್ ಮಾಡೋದೆ ಹಾಗೆ, ನಾನು ಮಾಡಿರೋದು ಯಾವತ್ತೂ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇದರಲ್ಲಿ ಅದು ಡಿಫ್ರೆಂಟ್ ಇತ್ತು. ಹೌದು, ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಲೈಕ್ ಡ್ಯಾನ್ಸಿಂಗ್ ಟೈಪ್ ನೋಡ್ತೀರಾ, ಡ್ಯಾನ್ಸರ್ ಟೈಪ್ ನೋಡ್ತೀರಾ, ಆ್ಯಂಡ್ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಇನ್ನೂ ಸ್ಟೈಲಿಶ್ ಆಗಿ ನೋಡ್ತೀರಾ. ಸೊ ಆ ಥರದ್ದು ಒಂದು ಸ್ವಲ್ಪ ಬದಲಾವಣೆಗಳಿದ್ದಾವೆ ಈ ಪಾತ್ರದಲ್ಲೂ. ಸೊ ಆಡಿಯನ್ಸಿಗೆ ಖಂಡಿತವಾಗ್ಲೂ ಇದು ಹೊಸ ಸಂಗೀತ ಹಾಗೆ ಕಾಣಿಸ್ತದೆ. ಈ ಥರ ಪಾತ್ರಗಳು ಸೆಲೆಕ್ಟ್ ಮಾಡಿದ್ರೆ ಸಂಗೀತ ಅವರು ಯಾವುದನ್ನು ಜಾಸ್ತಿ ಪ್ರಿಪೇರ್ ಮಾಡ್ತಾರೆ? ಸಿ ಪ್ರಿಪೇರ್ ಮಾಡಬೇಕು ಅಂದರೆ ಯಾವುದು ಡೈರೆಕ್ಟರ್ ಕೈಯಲ್ಲೇ ಇರೋದು, ಆಯ್ತಾ, ಅವರು ಹೇಗೆ ಈ ಪಾತ್ರನ ತೋರಿಸ್ಬೇಕು ಅಂತ ಇರ್ತಾರೆ ಅಂತ. ಸೊ ಖಂಡಿತವಾಗ್ಲೂ ಈ ಪಾತ್ರ ಮಾಡೋಕ್ಕಿಂತ ಮುಂಚೆ ಈ ಪಾತ್ರದು ಆಳ ಏನು ಅಂದರೆ ಇದ್ರ ಬ್ಯಾಕ್ಗ್ರೌಂಡ್ ಏನು, ಇವಳು ಏನು ಮಾಡಿದ್ಲು ಅಂತ ಒಂದು ಕಡೆಯಿಂದ ನೋಡಬೇಕಂದ್ರೆ ಆ್ಯಕ್ಚುಲಿ ವುಮೆನ್ ಎಂಪವರ್ಮೆಂಟ್ ಈ ಪಾತ್ರದ ನನ್ನ ಕಾಣಿಸುತ್ತೆ, ಹೇಗೆ ಅವಳು ಅವಳ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾಳೆ ಅಂತ. ಸೊ ಈ ಒಂದು ಮೇನ್ ಇದೊಂದು ಮೇಜರ್ ಅನಿಸ್ತು ನನಗೆ, ಯಾಕೆ ಈ ಪಾತ್ರ ನಾನು ಮಾಡಲೇಬೇಕು ಅಂತ. ಸೊ ಇಟ್ಸ್ ಡಿಫ್ರೆಂಟ್ ಹಾಗೆ.